ಅಕ್ಕ ಕೇಳಿಸ್ತಾ ಇಲ್ವಾ? ಹೋಗ್ ನೋಡು. ಮುಕ್ಕಿ ನೀನೇ ಹೋಗ್ ನೋಡು. ಹೋಗು ಮುಕ್ಕಿ. ಬಂದ್ರು ಛೆ, ಈ ಇಡಿಯಟ್ಸ್ಗೆ ಒಂದು ಸಣ್ಣ ಕೆಲಸನೂ ಸರಿಯಾಗಿ ಮಾಡೋದಕ್ಕೆ ಬರಲ್ಲ. ಅಗ್ರಜ, ಕಾರ್ ರೆಡಿ ಇದೆ. ಪೇನ್ ಕಿಲ್ಲರ್ ಇದೆಯಾ? ನಿನಗೂ ಪೇನ್ ಆಗುತ್ತಾ ಅಗ್ರಜ?
ಏನಾಗದೆ ಇರುತ್ತಾ? ನಾನೇ ಮನುಷ್ಯ ಅಲ್ವಾ? ಅದ್ರ ವಿಕ್ರಾಂತ್ ರೌಡಿಗಳೆಲ್ಲ ಹೇಗಿದ್ರು ನೋಡ್ದ? ಮೈಕೆಲ್ಲ ನೋವು ಬಂದ್ಬಿಡ್ದಪ್ಪ. ಅಲ್ಲ ಅಗ್ರಜ, ನೀನು ಹೀರೋ, ನಿನಗೆ ಹೆಂಗ್ ನೋವೆಲ್ಲ ಆಗುತ್ತೆ? ಅವ್ರೇನ್ ಕಾಂತನ್ ತರನ ಇದ್ರು, ಒಬ್ಬೊಬ್ರು ಭಯಾನಕವಾಗಿದ್ರು. ಮನುಷ್ಯ ಅಂದ್ರೆ ಒದೆ ತಿಂತ ಇಲ್ಲ ಒದೆ ಕೊಟ್ರೆ ಖಂಡಿತವಾಗ್ಲೂ ನೋವಾಗುತ್ತೆ. ಅಗ್ರಜ ಮರ್ದ್ಕೋದರ್ ಕೈ ಹೋದ ಗುಂಡ್ಗೆ ಇರೋ ಗಂಡ್ಗೆ ನೋವಾಗಲ್ಲ ಅಂತ ಅಗ್ರಜ ಬರೀ ನೋವು ಮಾಡೋದಾಯ್ತು ನಿಂದು ಅಂದ್ರು. ಅಗ್ರಜ ನಮ್ ಫ್ಯಾಮಿಲಿಗೆ ಇದ್ದ ಎಲ್ಲಾ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು. ಇವತ್ತಿಗೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ, ರಿಲೀಫ್ ಅನಿಸ್ತಿದೆ. ಆ್ಯಂಡ್ ಆಲ್ಸೋ ಈ 6 ತಿಂಗಳು ನೀನು ನನ್ನ ನೋಡ್ಕೊಂಡಲ್ಲ, ಥ್ಯಾಂಕ್ ಯು ಸೋ ಮಚ್. ವಿ ನಾಟ್ ಜಸ್ಟ್ ಬ್ರದರ್ಸ್, ವಿ ಆರ್ ಮೋರ್ ದನ್ ಫ್ರೆಂಡ್ಸ್. ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ ಯು, ಕ್ಷಮಿಸ್ಬಿಡು, ಬೇಜಾರು ಮಾಡ್ಕೊಳ್ಬೇಡ, ಇದೆಲ್ಲ ಸೂಟ್ ಆಗಲ್ಲ. ಏನಂತ ಕರೆಕ್ಟ್ ಐ ಲವ್ ಯು ವಿಕ್ರ. ಐ ಲವ್ ಯು ಟು ಅಗ್ರಜ. ಎದುರ್ಕೊಂಡಿದ್ಯಾ? ನನ್ಗೆ ಏನಾದ್ರು ಆಗ್ಬಿಡುತ್ತೆ ಅಂತ ನನಗೆ ಗ್ಯಾರಂಟಿ ಗೊತ್ತಿದ್ ನನ್ಗೆ ಏನಾಗಲ್ಲ, ಮತ್ತೆ ವಾಪಸ್ ಬರ್ತೀನಿ. ಈಗಷ್ಟೇ ಆ ಸುಹಾಸಿನಿ ಹೇಳ್ತಾ ಇದ್ಲು ನಿಮ್ಮನ್ನ ಆ ಬೆಟ್ಟಪ್ಪ ಕೊಂದು ಬಿಟ್ಟಿದ್ದಾನೆ ಅಂತ. ವೈದ್ಯ ಅಳು ನಿಲ್ಸು, ಅಳು ನೀನು ಅಳ್ತಿದ್ಯಾ ಅಂತ ಮಕ್ಕಳು ಕೂಡ ಅಳ್ತಾ ಇದ್ದಾರೆ. ಬೆಟ್ಟಪ್ಪ ನಾನು ಕರ್ಕೊಂಡು ಹೋಗ್ಬೇಕಾರೆ ನಿನ್ ತುಂಬಾ ಹೆದರ್ಕೊಂಡ್ಬಿಟ್ಟು ಅಳ್ತಾ ಇದ್ದೆ, ಆದ್ರೆ ನನಗ್ ಗೊತ್ತಿತ್ತು ನನ್ಗೇನು ಆಗಲ್ಲ, ಮತ್ತೆ ನಾನು ವಾಪಸ್ ಬರ್ತೀನಿ ಅಂತ. ನಿನ್ ತಾಳಿ ಭಾಗ್ಯ ಬಹಳ ಗಟ್ಟಿ ಕಣೆ, ಅದನ್ನ ಯಾರಿಂದ ನಾನು ಕಿತ್ಕೊಳಕ್ ಆಗಲ್ಲ. ಅಳು ನಿಲ್ಸು ಒಂದ್ ನಿಮಿಷ. ಇನ್ಸ್ಪೆಕ್ಟ್ರೆ ಕರ್ಕೊಂಬನ್ನಿ. ಅಯ್ಯೋ, ಅಗ್ನಿ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಇನ್ನು ನನ್ನ ಕತೆ ಏನು? ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮನ್ನ ತಪ್ಪಾಯ್ತು. ಈ ಸಲ ನೀ ಜೈಲ್ಗೆ ಹೋದ್ರೆ ಮತ್ತೆ ವಾಪಸ್ ಬರಕ್ ಆಗೋದೇ ಇಲ್ಲ, ಯಾಕಂದ್ರೆ ನಿನ್ನ ಕೇಸ್ನ ವಾದಿಸಕ್ಕೆ ಬರೋ ಲಾಯರ್
ನಾನು ಇನ್ಸ್ಪೆಕ್ಟರ್ ಕರ್ಕೊಂಡೋಗಿ ಅವನ್ನ. ನನ್ ಬಂದಾಯ್ತಾನೆ ನನ್ ನಿನ್ ಮುಂದೆನೆ ನಿಂತಿದ್ದೀನಲ್ಲ, ಯಾಕೆ ಅಳ್ತಾ ಇದೀಯಾ? ಇನ್ನು ಯಾಕಳು? ಕಣ್ಣೀರು ಒಂಥರ ವಿಚಿತ್ರ, ಸಂತೋಷಕ್ಕೂ ಬರುತ್ತೆ, ಬೇಜಾರಿಗೂ ಬರುತ್ತೆ. ಅಂದ್ರೆ ಈಗ ನಿನ್ ಕಣ್ಣೀರು ಬರ್ತಿರೋದು ಬೇಜಾರಿಗ? ಸರಿ ಬಿಡು, ನಾ ಹೋಗ್ತೀನಿ. ಸರಿ, ಹಾಗೆ ಹೇಳ್ಬೇಡಿ ಸರಿ. 25 ವರ್ಷಗಳ ನಂತರ ನನ್ನ ಕುಟುಂಬ ಒಂದಾಗಿದೆ, ಯಾರ ಕಣ್ಣು ಬೀಳೋದು ಬೇಡ. ಅಮ್ಮ, ವೇದಾಂತ್ ಫೋನ್ ಮಾಡಿ ಅಪ್ಪ ಬಂದಿದ್ದಾರೆ ಅಂತ ಹೇಳು. ಇಲ್ಲ ಅಮ್ಮ, ವೇದಾಂತಕ್ಕೆ ನಾನು ಕಾಲ್ ಮಾಡಲ್ಲ. ಯಾಕಮ್ಮು? ಅಮ್ಮ, ನಾನು ಇಲ್ಲೇ ಇದ್ದೀನಿ. ಅಪ್ಪ, ಐ ಆಮ್ ರಿಯಲಿ ಸಾರಿ.
ನನ್ನ ಹಣೆ ಬರ್ತಲ್ಲ ಅದೇ ಇದ್ದಿತ್ತು. ಆಯ್ತು, ಆದರೆ ನಿಮ್ಗಳ ಜೊತೆ ಇದ್ದೀನಲ್ಲ ಅದೇ ಖುಷಿ. ಆರತಿ, ಚೆನ್ನಾಗಿದ್ದೀರಾ? ಇವತ್ತಿಗೆ ನನ್ನ 25 ವರ್ಷದ ಕನಸು ನನಸಾಯ್ತು. ಅಣ್ಣ, ಅಪ್ಪ ಸಿಕ್ಕಿದ್ರು, ಅಮ್ಮನೂ ಸಿಕ್ಕಿದ್ರು, ಇವಾಗ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದ್ರೆ ಏನದು ಇರ್ಲಿ ಹೇಳು. ವಿಕ್ಕಿಯಣ್ಣ ಇದ್ದಿದ್ರೆ ನಮ್ಮ ಈ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿತ್ತಲ್ವಾ? ಹೌದಲ್ವಾ ಆರತಿ? ನಿಮ್ಮ ರೂಮಲ್ಲಿ ಒಂದು ಫೈಲ್ ಇದೆ, ತಗೊಂಡು ಬನ್ನಿ. ಫೈಲಾ? ಏನ ಕಣ? ಹೇಳ್ತೀನಿ ನಾನು. ವಿಕ್ರಾಂತ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಫೈಲ್ ಮೇಲಿದೆ. ಆರತಿ, ನೀವು ಹೋಗಿ ತಗೊಂಡು ಬನ್ನಿ. ನನ್ ಭ್ರಮೆ ಅನ್ಸುತ್ತೆ. ಯಾಕೆ ಎಲ್ಲಾ ಕಡೆ ವಿಕ್ಕಿ ಅವರೇ ಕಾಣಿಸ್ತಿದ್ದಾರೆ? ಅದೇನು ಹ್ಯಾಲುಸಿನೇಷನ್ ಅಂತಾರಲ್ಲ. ನಾನ್ ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಫೈಲ್ ರೀ ಹೆಂಟಿ. ನನಗ್ ನಂಬೋದಕ್ಕೆ ಆಗ್ತಿಲ್ಲ ವಿಕ್ಕಿ ಅವ್ರೆ, ಇದೆಲ್ಲ ಹೇಗ್ ಸಾಧ್ಯ? ನಮ್ಗೇನು ಆಗಿಲ್ಲ, ಬದುಕ್ತಾ ಇದ್ದೀನಿ. ನಿಮ್ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ, ಬನ್ನಿ ಇವಾಗ. ಏನದು ವಿಕ್ರಾಂತ್ ಬಗ್ಗೆ? ಆರತಿ ಬರ್ಲಿ ಮಾ, ಎಲ್ಲರಿಗೂ ಗೊತ್ತಾಗುತ್ತೆ. ಆರತಿ, ವೇದಾಂತ್ ವಿಕ್ರಾಂತ್ ಬಗ್ಗೆ ಏನೋ ಹೇಳ್ತಿದ್ನಲ್ಲ, ಏನದು?